ರಾಯಭಾಗ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 109ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಗಣ್ಯರು. ಓಳುವವನೇ ಭೂವಡೆಯ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿದ ಹೆಗ್ಗಳಿಕೆ ಡಿ ದೇವರಾಜು ಅರಸು ಅವರಿಗೆ ಸಲ್ಲುತ್ತದೆ ಎಂದು ಧಾರವಾಡ ಸಿಎಸ್ಐ ವಾಣಿಜ್ಯ ಮಹಾವಿದ್ಯಾಲಯದ ಉಪನ್ಯಾಸಕ ಡಾಕ್ಟರ್ ನೀಲಕಂಠ ಪೂಜಾರಿ ಹೇಳಿದರು. ಮಂಗಳವಾರ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 109ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಸು ಅವರು ಶ್ರಮಿಕರ, ಶೋಷಿತರ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ತಮ್ಮ ಆಡಳಿತಾಧಿಕಾರ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದು ಸಾಮಾಜಿಕ ಸಮಾನತೆ ಹರಿಕಾರ, ಅಭಿವೃದ್ಧಿ ಹರಿಕಾರ ಎಂದು ಖ್ಯಾತರಾಗಿದ್ದಾರೆ. ಅರಸು ಅವರ ಯುಗವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ. ತಹಸೀಲ್ದಾರ್ ಎಸ್ಆರ್ ಮುಂಚೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ ಮಾಚಕನೂರು, ಸಿಡಿಪಿಒ ಭಾರತಿ ಕಾಂಬಳೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ಎಸ್ಬಿ ಮಲಾಜ್, ಡಾಕ್ಟರ್ ಸಿಎಸ್ ಹಿರೇಮಠ, ಎಸ್ಎಸ್ ಪಾಟೀಲ್, ಎಂಬಿ ಕದಂ, ಸಿದ್ದು ಪೂಜಾರಿ, ಸದಾನಂದ ಹಳೆಂಗಳಿ, ಅಪ್ಪಾಜಿ ಪೂಜಾರಿ, ಏಕನಾಥ ಮಾಚಕನೂರು, ರವಿ ತಳವಾರ, ಅನಿಲ ಬೊಮ್ಮನವರ್, ಗೋಪಾಲ್ ಕೋಚೇರಿ ಸೇರಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗದ ಕಲ್ಯಾಣ ತಾಲೂಕಾಧಿಕಾರಿ ಕಲ್ಪನಾ ಕಾಂಬ್ಳೆ ಸ್ವಾಗತಿಸಿದ್ರು. ಶಿಕ್ಷಕ ಬಿಎಲ್ ಗಂಟಿ ನಿರೂಪಿಸಿದ್ರು. 2023 ಹಾಗೂ 24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. ಇವತ್ತು ದೇಶದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಯಿಲೆಗಳಲ್ಲಿ 100 ಕಾಯಿಲೆ ಅಂತ ಪ್ರಸಿದ್ಧ ಆದಂಥ ಕಾಯಿಲೆ ಲ್ಯಾಟರ್ ಬಾಮ್ಸ್ ಕಾಯಿಲೆ ಅಂತ ಸಮಸ್ಯೆ. ನೀವು ಐ ಪಿ ಸಿಗೆಲ್ಲ ಪ್ರಿವೈಲ್ ಆಕ್ಟ್ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಮರಣದಿಂದ ಕೊಟ್ಟಾರು ಹಂಗಾಯಿಲ್ಲ ಅಂತಾರೆ. ಅದಕ್ಕಿಂತಲೂ ಪ್ರಿವೈಲ್ ಆಕ್ಟ್ ಲ್ಯಾಟರ್ ಬಾಮ್ಸ್ ಆಕ್ಟ್, ಅದನ್ನು ಜಾರಿಗೆ ತರಲಿಕ್ಕೆ ಅವಿರತವಾಗಿ ಶ್ರಮಿಸಿದವರು ದೇವರಾಜ ಅರಸುಗಳು. ಒಂದಾನೊಂದು ಕಾಲದಲ್ಲಿ ಏನಂತಂದ್ರೆ ಭೂಮಿಯ ಹಿಡುವಳಿ ಎಲ್ಲ ಇನಾಮದಾರ ಕೈಯಾಗ ದೇಶಪಾಂಡೆ ಜೋಶಿ ಇಂಥವ್ರ ಕೈಯಾಗೆಲ್ಲ ಒಬ್ಬೊಬ್ಬರಿಗೆ 8-10 ಊರುಗಳು ಕುಂಬಳಿಯಾಗಿರ್ತಿದ್ರು. ಅವರೇ ಆ ಹಳ್ಳಿಯ ದೇಖಿ ಮಾಡ್ತಾಯಿದ್ರು. ಉಳಿದವರು ಏನೇ ಕೆಲಸ ಮಾಡಿದ್ರು ಕೂಡ ಆ ಜಮೀನುಗಳ ಆಳುಗಳ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ದೇಶದಲ್ಲಿ ಅನ್ನದ ಕೊರತೆ ಉಂಟಾಗಲಾಗಿತ್ತು. 1972 ಕೂಡ ಮಾಡಬೇಕು, ಅವ್ರಿಗೆ ಟೆನ್ ಕೊಡಬೇಕು, ಆಕಾರ 200 ರೂಪಾಯಿ ಆಕಾರ ತಿಂದರೆ ಅವ್ರು ಮಾರಕಾಗಿ ಬಿಟ್ಟವ.
ಏನು ತರತಕ್ಕಂಥ ಕ್ರಾಂತಿಕಾರಿ ಬದಲಾವಣೆ ಸಾವಿರ ಸಾವಿರ 54 ಎಕರೆ ಮಾರ್ಪಟ್ಟಿದ್ದಂಥ ಹೊಲಗಳನ್ನೆಲ್ಲ ಸರ್ಕಾರಕ್ಕೆ ನೀತಿ ಮಾಡಿಕೊಂಡ್ರು, ಅದೇ ಎಕ್ಸಸ್ ಲ್ಯಾಂಡ್ ಅಂತ ಆಯಿತು, ಆ ಸರ್ಪ್ಲಸ್ ಲ್ಯಾಂಡ್ ಗೊತ್ತಿರಲಿ. ಇದನ್ನ ಕರ್ನಾಟಕ ಲ್ಯಾಂಡ್ ರೈಟ್ ಮುಗಿಸ್ತಾಳೆ, ಮಂಜೂರು ಮಾಡ್ತಾರೆ ಎಲ್ಲರಿಗೆ. ಮಣಿಕಂಠ ನಾವಿ, KTV ನ್ಯೂಸ್, ರಾಯಬಾಗ.